ಕೇಸರಿ ಶಾಲು ವಿವಾದ ಶಿವಮೊಗ್ಗದಲ್ಲಿ ಮುಂದುವರೆದಿದೆ. ನಗರದ ಸೈನ್ಸ್ ಕಾಲೇಜಿನಲ್ಲಿ ಕೆಲ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಬಂದಿದ್ರು. ಹಿಜಾಬ್ ಮತ್ತು ಕೇಸರಿ ಶಾಲು ಧರಿಸಿದ್ದವರು ಪರಸ್ಪರ ಘೋಷಣೆ ಹಾಕಿದ್ರು. ಈ ವೇಳೆ ಕೆಲ ಕಿಡಿಗೇಡಿಗಳು ಕಲ್ಲು ತೂರಿದ್ದರಿಂದ ಪೊಲೀಸರು ಲಘು ಲಾಠಿ ಪ್ರಹಾರ ಮಾಡಬೇಕಾಯಿತು. ಎಸ್ಪಿ ಲಕ್ಷ್ಮೀಪ್ರಸಾದ್ ನೇತೃತ್ವದಲ್ಲಿ ವಿದ್ಯಾರ್ಥಿಗಳನ್ನ ಚದುರಿಸುವ ಕಾರ್ಯ ನಡೆಯಿತು. ಗಲಾಟೆ ತಾರಕಕ್ಕೇರಿದ ಹಿನ್ನೆಲೆಯಲ್ಲಿ ಡಿಸಿ ಸೆಲ್ವಮಣಿ ಹಾಗೂ ಎಸ್ಪಿ ಲಕ್ಷ್ಮೀಪ್ರಸಾದ್ ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿದ್ದಾರೆ. ಶಿವಮೊಗ್ಗ ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾಕಿ ಕಟ್ಟೆಚ್ಚರ ವಹಿಸಿದೆ. ಎಟಿಎನ್ಸಿ ಕಾಲೇಜಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಬೆಳಗ್ಗೆ ಮಾಹಿತಿ ಕೊಟ್ಟಿದ್ರೆ ಸಾಕಿತ್ತು. Oh!
ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸೋಣ. ನಮಸ್ಕಾರ ಹೊನ್ನಾಳಿ ಚಂದ್ರಶೇಖರ್ ಅವರೇ. ಹೇಳಿ, ಸದ್ಯಕ್ಕೆ ಈಗ ಶಿವಮೊಗ್ಗದ ಶಾಲಾ ಕಾಲೇಜುಗಳ ಪರಿಸ್ಥಿತಿ ಹೇಗಿದೆ? ಹಿಜಾಬ್ ಮತ್ತು ಕೇಸರಿ ಸಂಘರ್ಷ ಶುರುವಾಗ್ತಿದ್ದಂಗೆ ಜಿಲ್ಲಾಡಳಿತ ಹಲವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದೆ. ಕೆಲವು ಶಾಲೆಗಳ ಆಡಳಿತ ಮಂಡಳಿಗಳು ಸಹ ಮುನ್ನೆಚ್ಚರಿಕೆಯನ್ನು ವಹಿಸಿದೆ. ಶಿವಮೊಗ್ಗದ ಎಎನ್ಸಿಸಿ ಕಾಲೇಜಿನಲ್ಲಿ ಕೇಸರಿ ಹಿಜಾಬ್ ವಿವಾದ ಕಾಣಿಸಿಕೊಂಡಿತ್ತು. ಹಾಗಾಗಿ ಎಎನ್ಸಿಸಿ ಕಾಲೇಜಿನಲ್ಲಿ ರಜೆ ಘೋಷಣೆ ಮಾಡಲಾಗಿತ್ತು. ಇವತ್ತು ಆ ಕಾಲೇಜಿಗೆ ಯಾರು ಬಂದಿಲ್ಲ. ಅದೇ ರೀತಿ ಡಿವಿಎಸ್ ಕಾಲೇಜು, ಅದಕ್ಕೂ ಸಹ ಕಾಲೇಜು ಆರಂಭವಾಗ್ತಿದ್ದ ಸ್ವಲ್ಪ ಹೊತ್ತಿನಲ್ಲಿಯೇ ಎಲ್ಲಾ ವಿದ್ಯಾರ್ಥಿಗಳನ್ನು ಮನೆಗೆ ಕಳಿಸಲಾಗಿದೆ. ಇನ್ನ ಸ್ವಲ್ಪ ವಿವಾದ ಕಾಣಿಸಿಕೊಟ್ಟಿದ್ದು ಅಂತಂದ್ರೆ ಶಿವಮೊಗ್ಗದ ಬಿಎಚ್ ರಸ್ತೆಯ ಆಸ್ಪಾಸ್ ಇರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತೆ ಸುತ್ತಮುತ್ತ ಜಾಗದಲ್ಲಿ. ಆದ್ರೆ ಅಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ಬಿಡ್ಬಿಟ್ಟಿದೆ. ಪೊಲೀಸರು ಸಹ ಸ್ಥಳದಲ್ಲಿದ್ದಾರೆ, ಎಸ್ಪಿ ಅವರು ಸ್ಥಳದಲ್ಲಿದ್ದಾರೆ, ಜಿಲ್ಲಾಧಿಕಾರಿಗಳು ಸ್ಥಳದಲ್ಲಿದ್ದಾರೆ. ಪರಿಸ್ಥಿತಿಯನ್ನು ಸಂಪೂರ್ಣ ನಿಯಂತ್ರಣ ಮಾಡಲಿಕ್ಕೆ ಬೇಕಾದಂತ ಎಲ್ಲಾ ಕ್ರಮಗಳನ್ನು ಸಹ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಕೈಗೊಂಡಿದೆ. ಬೆಳಗ್ಗೆ ಸ್ವಲ್ಪ ಗಲಾಟೆ ಕಾಣಿಸ್ಕೊಡ್ತಿದ್ದಂಗೆ ಅಲ್ಲಿ ಸ್ಥಳದಲ್ಲಿ ಇದ್ದಂತ ಪೊಲೀಸರು ಎಲ್ಲಾ ವಿದ್ಯಾರ್ಥಿಗಳನ್ನು ಚದುರಿಸಿದ್ರು, ಮನೆಗೆ ಕಳಿಸ್ಕೊಟ್ರು, ಎಲ್ಲರನ್ನೂ ಸಹ ಆ ಜಾಗದಿಂದ ತೆರಳುವಂತೆ ಮಾಡಿದ್ರು. ಇನ್ನು ಜಿಲ್ಲಾಧಿಕಾರಿಗಳು ಸಹ ಸ್ಥಳದಲ್ಲಿದ್ದು ಸೂಕ್ತ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಇನ್ನು ಡಿವಿಎಸ್ ವೃತ್ತದಲ್ಲಿ ಕೆಲವು ವಿದ್ಯಾರ್ಥಿಗಳು ಹೀಗೆ ಸೇರ್ತಕ್ಕಂತ ಸಂದರ್ಭ ಬಂದಾಗ ಅಲ್ಲಿಯೂ ಸಹ ಬಿಗಿ ಬಂದೋಬಸ್ತ್ ವಹಿಸಲಾಗಿದೆ. ಎಲ್ಲಾ ಶಾಲಾ ಕಾಲೇಜುಗಳಲ್ಲೂ ಸಹ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಸಂಪೂರ್ಣ ಭದ್ರತೆಯನ್ನ ವಹಿಸಿದೆ ಹಾಗೂ ಗಸ್ತುಗಳನ್ನು ಸಹ ಹೆಚ್ಚು ಮಾಡಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಪರಿಸ್ಥಿತಿ ಸ್ವಲ್ಪ ನಿಯಂತ್ರಣಕ್ಕೆ ಬಂದಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇದು ಶಿವಮೊಗ್ಗದ ಜನತೆ ಸಂಯಮವನ್ನ ಪಾಲಿಸಬೇಕಾದಂತ ಸಂದರ್ಭ ಇದು. ಇಂತಹ ಸಂದರ್ಭದಲ್ಲಿ ಶಿವಮೊಗ್ಗ ಜನತೆ ಸಂಯಮವನ್ನ ಪಾಲಿಸಬೇಕು. ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನ ಅತ್ಯಂತ ವಿವೇಚನೆಯಿಂದ ಮಾಡಬೇಕಾದ ಕಾಲ ಇದು. ಯಾಕೆಂದ್ರೆ ಇಂತಹ ಸೂಕ್ಷ್ಮ ವಿಷಯಗಳ ಬಗ್ಗೆ ಮಾತಾಡುವಾಗ ಹಾಗೂ ಸುದ್ದಿಯನ್ನು ಹಬ್ಬಿಸುವಾಗ ಎಚ್ಚರಿಕೆಯನ್ನು ವಹಿಸಬೇಕು. ಅಂತಂದ್ರೆ ಇಂತಹ ಸಂದರ್ಭದಲ್ಲಿ ವದಂತಿಗಳು ಹರಡ್ತವೆ, ಯಾರು ಸಹ ವದಂತಿಗಳಿಗೆ ಕಿವಿಗೊಡಬಾರದು ಅನ್ನೋದು ಜಿಲ್ಲಾಡಳಿತದ ಆಶಯ ಆಗಿದೆ. ಯಾಕೆಂದ್ರೆ ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿದೆ. ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಕೈಗೊಂಡಿದೆ. ಎಲ್ಲೂ ಸಹ ಈಗ ಈ ಸಂದರ್ಭದಲ್ಲಿ ಈ ಕ್ಷಣದಲ್ಲಿ ಎಲ್ಲೂ ಸಹ ಗಲಾಟೆ ಆಗ್ಲಿ ಏನೋ ಆಗ್ಲಿ ನಡೀತಾ ಇಲ್ಲ. ಬೆಳಗ್ಗೆ ಒಂದು ಸಣ್ಣ ಪುಟ್ಟ ಘರ್ಷಣೆ ವಾತಾವರಣ ಸೃಷ್ಟಿಯಾದಂತ ಸಂದರ್ಭದಲ್ಲಿಯೂ ಸಹ ಪೊಲೀಸರು ಅತ್ಯಂತ ಎಚ್ಚರಿಕೆಯಿಂದ ಅದನ್ನ ನಿಭಾಯಿಸಿದರೆ. ಸ್ಥಳದಲ್ಲಿದ್ದಂತ ತೆರಳು ಹಾಗೆ ಮಾಡಿದ್ದಾರೆ. ಸ್ವಲ್ಪ ಕಲ್ಲು ತೂರಾಟದ ಪ್ರಕರಣ ಕಂಡುಬರುತ್ತದೆ. ಆದರೂ ಸಹ ಎಲ್ಲಾ ತರದ ಕ್ರಮಗಳನ್ನ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಕೈಗೊಂಡಿದೆ. ಹಾಗಾಗಿ ಇದು ತುಂಬಾ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಂಡು ಇಡೀ ಶಿವಮೊಗ್ಗದಲ್ಲಿ ಪ್ರಮುಖವಾಗಿ ಶಾಲಾ ಕಾಲೇಜುಗಳ ಬಳಿ ಪೊಲೀಸ್ ಬಂದೋಬಸ್ತ್ ಅನ್ನು ನಿಯೋಜಿಸಲಾಗಿದೆ. ನೈನಾ, ಓಕೆ, ಈಗ ಸದ್ಯಕ್ಕೆ ಸೈನ್ಸ್ ಕಾಲೇಜಿನಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ? ಅಲ್ಲೇ ರಸ್ತೆಯನ್ನ ಕೆಲವು ಕಾಲ ನಿರ್ಬಂಧ ಮಾಡಲಾಗಿತ್ತು. ನಿರ್ಬಂಧ ಅಂದ್ರೆ ವಾಹನ ಓಡಾಟಗಳನ್ನ ತಡೆ ಮಾಡಲಾಗಿತ್ತು. ಯಾಕಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಇದ್ರು ರಸ್ತೆ ಮೇಲೆ. ಹಾಗಾಗಿ ಆ ಸಂದರ್ಭದಲ್ಲಿ ವಾಹನಗಳ ಓಡಾಟವನ್ನ ಸ್ಥಗಿತಗೊಳಿಸಲಾಗಿತ್ತು. ಬೇರೆ ಪರ್ಯಾಯ ಮಾರ್ಗವನ್ನ ಅವರಿಗೆ ಸೂಚನೆ ಮಾಡಲಾಗಿತ್ತು. ಜೊತೆಗೆ ಅಲ್ಲಿ ಇದ್ದಂತ ವಿದ್ಯಾರ್ಥಿಗಳು ಈ ರಸ್ತೆ ಮೇಲೆ ನಿಂತ್ಕೊಂಡು ಘೋಷಣೆಯನ್ನು ಕೂಗ್ತಾ ಇದ್ರು. ಅವರನ್ನು ಸಹ ಅಲ್ಲಿಂದ ಚದುರಿಸಿ ಅಲ್ಲಿಂದ ಕಳಿಸ್ತಾ ಇತ್ತು. ಈಗ ಬಿಎಚ್ ರಸ್ತೆಯಲ್ಲಿ ವಾಹನಗಳ ಓಡಾಟ ನಡೀತಾ ಇದೆ. ಅಂಗಡಿಗಳು ಸಹ ಎಂದಿರುತ್ತೆ, ಅವು ಯಾವ ಬಂದಾಗಿಲ್ಲ, ಯಾವ ಬ್ಯಾಂಕ್ಗಳು ಬಂದಾಗಿಲ್ಲ, ಸಹಜವಾಗಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದಾವೆ.
ಹಾಗಾಗಿ ಅಲ್ಲಿ ಸ್ಥಳದಲ್ಲಿದ್ದಂತ ಎಲ್ಲರನ್ನೂ ಸಹ ಕಳಿಸ್ತಾ ಇದೆ. ಆದ್ರೂ ಸಹ ಇನ್ನು ಕೆಲವರು ಆ ಜಾಗದಲ್ಲಿ ಉಳಿಸ್ಕೊಂಡಿದ್ದಾರೆ, ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಆದ್ರೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಇರೋದ್ರಿಂದ ಪರಿಸ್ಥಿತಿ ಬಿಎಚ್ ರಸ್ತೆಯಲ್ಲಿ ಸ್ವಿಮ್ಸ್ ಮೈದಾನ ಸುತ್ತಮುತ್ತ ಸಂಪೂರ್ಣ ನಿಯಂತ್ರಣದಲ್ಲಿದೆ ಅಂತ ಹೇಳ್ಬೋದು. ಇನ್ನು ಡಿವಿಎಸ್ ಸರ್ಕಲ್ ಅಲ್ಲಿ ಕೆಲವು ವಿದ್ಯಾರ್ಥಿಗಳು ಸೇರಿದ್ದಾರೆ, ಅಲ್ಲಿ ಗುಂಪು ಗುಂಪುಗಳಲ್ಲಿ ಸೇರಿದ್ದಾರೆ. ಆದ್ರೆ ಅವರೆಲ್ಲ ಚರಿಸುವಂತ ಕೆಲಸವನ್ನ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಹಾಗೂ ಜಿಲ್ಲಾಡಳಿತ ಅದನ್ನ ಸಮರ್ಥವಾಗಿ ಮಾಡ್ತಾ ಇದೆ. ಇಡೀ ಪ್ರಕರಣದಲ್ಲಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಹಾಗೂ ಜಿಲ್ಲಾಡಳಿತ ಇಡೀ ಪ್ರಕರಣವನ್ನ ಅತ್ಯಂತ ಸಂವೇದನೆಯಿಂದ ನಿಭಾಯಿಸಿದೆ. ತುಂಬಾ ಕಿಡಿಗೇಡಿಗಳೇನಿದ್ರು ಅವರನ್ನ ಚದುರಿಸಲಿಕ್ಕೆ ಲಾಠಿ ಬೀಸುವಂತ ಕೆಲಸವನ್ನು ಸಹ ಮಾಡಿದೆ. ಹಾಗಾಗಿ ಪರಿಸ್ಥಿತಿ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ ಅಂತಾನೆ ಹೇಳ್ಬೋದು. ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ.